नमस्कार ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಸೌಮ್ಯ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನನ್ನ ಹತ್ತಿರ ಇರುವಂಥ ರೇಷ್ಮೆ ಸೀರೆ ಹಾಗೆ ಫ್ಯಾನ್ಸಿ ಸೀರೆ ಕಲೆಕ್ಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬೇಗ ಬಂದು ತಲುಪುತ್ತೆ ಇದರಿಂದ ನನ್ನ ಯಾವುದೇ ವಿಡಿಯೋನ ನೀವು ಫಸ್ಟ್ ನೋಡ್ತೀರಾ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಆಲ್ರೆಡಿ ಅವರೆಲ್ಲರಿಗೂ ಆ್ಯಸ್ ಯೂಶುವಲ್ ತುಂಬ ಥ್ಯಾಂಕ್ಸ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಬನ್ನಿ ನನ್ನ ಮ್ಯಾರೇಜ್ ಸಾರೀಸಿಂದ ಈಗ ನನ್ನ ಸಾರಿ ಕಲೆಕ್ಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ನನ್ನ ಮ್ಯಾರೇಜ್ ಸಾರಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಇದಕ್ಕೆ ಮಡಿ ಅಂತೀವಿ ಉತ್ತರ ಕರ್ನಾಟಕದವ್ರು ಯಾರಾದರೂ ನೋಡೋಕತ್ತಿದ್ರೆ ಇದು ಅವ್ರಿಗೆ ಅರ್ಥ ಆಗಿರ್ತೈತಿ ಇದು ನೋಡ್ರಿ ಮಡಿ ಅಂತೀವಿ ನಾವು ಇದಕ್ಕೆ ಈ ಥರ ಬರ್ತೈತಿ ಈ ಕಲರ್ ಒಳಗೆ ಐತಿ ನನ್ನ ಮಡಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಸರಿಗಿದು ಹಾಗೆ ನೀರಿಗೆಲ್ಲ ಈ ಥರ ಬರುತ್ತೆ ತುಂಬ ಹೆವಿ ಇರ್ತೈತಿ ಇದು ಉಟ್ಕೋಬೇಕಂದ್ರೆ ನಾನಂತೂ ಈಗ ಉಟ್ಕೊಂಡೇ ಇಲ್ಲ ಬ್ಲೌಸ್ ಎಲ್ಲ ಬರೋದೇ ಇಲ್ಲ ಅವಾಗೆಲ್ಲ ಸ್ವಲ್ಪ ಸಣ್ಣ ಇದ್ನಿ ಸ್ವಲ್ಪ ಈಗ ಬ್ಲೌಸ್ ಎಲ್ಲ ಟೈಟ್ ಆಗ್ತಾವೆ ಹಂಗೆ ಇಟ್ಬಿಟ್ಟೇನೆ ಸ್ವಲ್ಪ ಇದು ಯಾರು ಈಗೇನು ಅಷ್ಟೊಂದು ಉಟ್ಕೊಳ್ಳೋದಿಲ್ಲ ಅನ್ನಿಸ್ತದೆ ನನಗೆ ಅವಾಗ ಮಾತ್ರ ಫುಲ್ ಉಟ್ಕೊಂಡು ಇದನ್ನೆಲ್ಲ ಜಾಸ್ತಿ ಉಟ್ಕೊಂಡು ಎಲ್ಲ ಇದನ್ನು ಮಾಡೀನಿ ನಾನು ಯೂಸ್ ಮಾಡೀನಿ ಈ ಥರ ಆಯ್ತು ನೋಡಿರಿ ನನ್ನ ಮಡಿ ಹಾಗೆ ತೋರಿಸ್ತೇನೆ ಈ ಥರ ಬರ್ತೈತಿ ನಂಗೆ ಭಾಳ ಇಷ್ಟಪಟ್ಟು ಈ ಕಲರ್ ತೊಗೊಂಡಿದ್ದೆ ಯಾಕಂದ್ರೆ ಮದುವೆಗಿಂತ ಮುಂಚೆ ಒಬ್ಬರು ಸ್ಯಾರಿ ಕಲರ್ ನಾನು ಈ ಥರ ನೋಡಿದ್ನಿ ನಂಗೆ ಇದೇ ಥರ ಕಲರ್ ಬೇಕಂತ ಹೇಳಿ ಇದೇ ಕಲರ್ ನಾನು ತರಿಸ್ಕೊಂಡಿದ್ದೆ ಈ ಥರ ಬರ್ತೈತಿ ಇದು ಹಂಗೆ ನೆಕ್ಸ್ಟು ಇದು ಗೋಧಿ ಉಡಕ್ಕೆ ಅಂತೀವಿ ನಾವು ಉತ್ತರ ಕರ್ನಾಟಕದಾಗ ಈ ಕಲರ್ ಒಳಗೆ ಐತಿ ಆವಾಗಿನ ಬ್ಲೌಸ್ ನಂಗೆ ಯಾವುದೂ ಬರೋಂಗಿಲ್ಲ ಈ ಥರ ಮ್ಯಾಚಿಂಗ್ ಮಾಡಿ ನಾನು ಬ್ಲೌಸ್ ಹೊಲಿಸ್ಬಿಟ್ಟೆ ನೀವು ಯಾವಾಗಲಾದರೂ ನಂಗೆ ಉಟ್ಕೋಬೇಕು ಅನ್ನಿಸ್ದಾಗ ಇದು ಸರಿಗೆ ಈ ಥರ ಬರ್ತೈತಿ ತೋರಿಸ್ತೇನೆ ಕೊಂಡ್ರೆ ಈ ಥರ ಕಾಣಿಸ್ತೈತಿ ಹಾಗೆ ಇದು ಸೆರಗು ನೋಡಿ ಈ ಥರ ಬಂದಿದೆ ಆಲ್ಮೋಸ್ಟ್ ನಾನು ಅವಾಗೆಲ್ಲ ಜಾಸ್ತಿ ಉಟ್ಕೊಂಡು ಈಗ ಅಷ್ಟೊಂದು ಉಟ್ಟೇ ಇಲ್ಲ ಹಂಗೆ ಇಟ್ಬಿಟ್ಟೇನೆ ಇದು ಕೂಡ ನನ್ನ ಮ್ಯಾರೇಜಲ್ಲಿ ತೊಗೊಂಡಿರೋ ಸೀರೆ ಇದನ್ನು ನಮ್ಮ ಮನೆಯವರು ನನಗೆ ಮೈಸೂರಿಂದ ತಂದುಕೊಟ್ಟಿದ್ರು ಇದೊಂದು ಆಮೇಲೆ ಸರಿಗೆ ಈ ಥರ ಬಂದಿದೆ ತೋರಿಸ್ತೀನಿ ನೋಡಿ ಈ ಥರ ಹಾಗೆ ಸೆರಗು ಈ ಥರ ಬಂದಿದೆ ನಾನು ತುಂಬ ದಿವಸ ಆಯಿತು ಉಟ್ಕೊಂಡೇ ಇಲ್ಲ ಹಾಗೆ ಇಟ್ಬಿಟ್ಟಿದ್ದೀನಿ ಎಲ್ಲ ನೆನಪಿಗೋಸ್ಕರ ಯಾಕಂದರೆ ಅಷ್ಟು ಚೆನ್ನಾಗಿ ಯೂಸ್ ಮಾಡಿಬಿಟ್ಟಿದ್ದೀನಿ ಆ ಟೈಮಲ್ಲೆಲ್ಲ ಹೆಚ್ಚಾಗಿ ನಾನು ಇವೇ ಸೀರೆಗಳನ್ನ ಉಟ್ಕೊಳ್ತಾ ಇದ್ದೆ ಹಾಗಾಗಿ ತುಂಬ ಯೂಸ್ ಮಾಡಿದ್ದೀನಿ ಹಾಗೆ ಇದು ಕೂಡ ನನ್ನ ಮದುವೆಯಲ್ಲಿ ತೊಗೊಂಡಿರೋ ಸೀರೆ ನೋಡಿ ಬಾರ್ಡ್ರಿ ಈ ಥರ ಬರುತ್ತೆ ಸೆರಗು ಈ ಥರ ಇದೆ ಹಾಗೆ ಇಟ್ಬಿಟ್ಟಿದ್ದೀನಿ ಬ್ಲೌಸ್ ಬರ್ತಾಯಿಲ್ಲ ಅಂತ ನೋಡಿ ಈ ಥರ ಇದೆ ಹಾಗೆ ಇದು ನೋಡಿ ನಾನು ಮ್ಯಾರೇಜ್ ಆದಮೇಲೆ ಒಂದು ಮೂರ್ನಾಲ್ಕು ಸಾರಿನೂ ಉಟ್ಕೊಂಡಿಲ್ಲ ಯಾಕಂದರೆ ಇದು ಕ್ರೀಮ್ ಕಲರ್ ತೊಗೊಂಡ್ವಿ ಕ್ರೀಮ್ ಕಲರಲ್ಲಿ ಚೆನ್ನಾಗಿರುತ್ತೆ ಅಂತ ಆ ಟೈಮಲ್ಲಿ ಚೆನ್ನಾಗಿ ಅನ್ನಿಸ್ತು ಬಟ್ ಮೆಂಟೈನ್ ಮಾಡೋದು ಕಷ್ಟ ಆಯಿತು ನೋಡಿ ತುಂಬ ಗಲೀಜಾಗಿ ಒಂಥರ ಏನಂದರೆ ಒಂಚೂರು ಗಲೀಜಾದರೂ ಕೂಡ ತುಂಬ ಎದ್ದು ಕಾಣೋಕ್ಕೆ ಶುರು ಆಯಿತು ಹಾಗಾಗಿ ಹಾಗೆ ಇಟ್ಬಿಟ್ಟಿದ್ದೀನಿ ನಾನು ಮ್ಯಾರೇಜ್ ಆದಮೇಲೆ ಒಂದು ನಾಲ್ಕು ಸಾರಿ ಉಟ್ಕೊಂಡು ಇದನ್ನು ಇವತ್ತೇ ಓಪನ್ ಮಾಡ್ತಾ ಇರೋದು ನೋಡಿ ಸರಿಗೆ ಈ ಥರ ಬಂದಿದೆ ಇದರದ್ದು ಪಲ್ಲು ಈ ಥರ ಬಂದಿದೆ ಬ್ಲೌಸ್ ಕೂಡ ಇದೇ ಕಲರಲ್ಲಿರೋದು ಇದು ಅಮ್ಮನ ಮನೆ ಗೃಹಪ್ರವೇಶದಲ್ಲಿ ನನಗೆ ಕೊಡಿಸಿದ್ರು ಅಮ್ಮ ಆದರೆ ನನಗೆ ದುಡ್ಡು ಕೊಟ್ಟಿದ್ರು ನಾನು ಇಲ್ಲೇ ಮೈಸೂರಲ್ಲೇ ತೊಗೊಂಡಿದ್ದೆ ನಾನು ಇದನ್ನು ಇಲ್ಲೇ ಕರ್ನಾಟಕ ಸ್ಯಾರಿ ಸೆಂಟ್ರಲ್ಲಿ ತೊಗೊಂಡಿದ್ದೆ ಮೈಸೂರಲ್ಲೇ 3,500 ಆಗಿತ್ತು ಕಾಂಜೀವರಂದು ನೋಡಿ ನನಗೆ ಸರಿಗೆ ತುಂಬ ಇಷ್ಟ ಆಯಿತು ನೋಡಿ ಈ ಥರ ಇದೆ ಹಾಗೆ ಕುಚ್ಚು ಡಿಸೈನು ಇದನ್ನು ನನ್ನ ಫ್ರೆಂಡ್ ನನಗೆ ಕಟ್ಕೊಟ್ಟಿದ್ರು ಅವರು ಕುಚ್ಚು ತುಂಬ ಚೆನ್ನಾಗಿ ಕಟ್ತಾರೆ ಈ ಥರ ಬರುತ್ತೆ ಸರಿಗೆ ಈ ಥರ ಇದೆ
ಎಲ್ಲ ಕಲರ್ ಮಿಕ್ಸ್ ಇದೆ, ಒಂದು ಮೂರು ನಾಲ್ಕು ಕಲರ್ ಮಿಕ್ಸ್ ಇರೋದ್ರಿಂದ ತುಂಬ ಒಂಥರ ತುಂಬ ಎದ್ದು ಕಾಣಿಸುತ್ತೆ ಫಂಕ್ಷನಲ್ಲೆಲ್ಲ ಉಟ್ಕೊಂಡ್ರೆ. ಇದನ್ನು ನಾನು ನಮ್ಮನೆ ಗೃಹಪ್ರವೇಶದಲ್ಲಿ ನೈಟ್ ಪೂಜೆ ಇತ್ತಲ್ಲ ಆ ಟೈಮಲ್ಲಿ ಇದನ್ನು ಉಟ್ಕೊಂಡಿದ್ದೆ ನಾನು. ಈಗ ತೋರಿಸ್ತೀನಿ ನೋಡಿ, ನಮ್ಮ ಗೃಹಪ್ರವೇಶದಲ್ಲಿ ಉಟ್ಕೊಂಡಿದ್ದೊಂದು ಫೋಟೋ ಇದೆ, ತೋರಿಸ್ತಾ ಇದ್ದೀನಿ. ನೋಡಿ, ಇದು ಅದೇ ಸೀರೆಗೆ ಈ ಥರ ವರ್ಕ್ ಮಾಡಿಸಿದ್ದೀನಿ. ಸ್ಲೀವ್ಸ್ಗೆ ಈ ಥರ ಲೋಟಸ್ ಬಂದಿದೆ. ಹಾಗೆ ಬ್ಯಾಕ್ ಡಿಸೈನು ನೋಡಿ, ಈ ಥರ ವರ್ಕ್ ಮಾಡಿಸಿದ್ದೀನಿ. ಇದು ಇದೇ ಫಸ್ಟ್ ನಾನು ವರ್ಕ್ ಮಾಡಿಸಿದ ಬ್ಲೌಸು. ನೆಕ್ಸ್ಟು ಇದು ನಮ್ಮ ಮನೆ ಗೃಹಪ್ರವೇಶದಲ್ಲಿ ತೊಗೊಂಡಿರುವಂಥ ಸೀರೆ. ಇದನ್ನು ಕೂಡ ನನ್ನ ಫ್ರೆಂಡ್ ಗಾಯತ್ರಿ ಅಂತ ಇದ್ದಾರೆ, ಅವರೇ ಇದನ್ನು ಸೆಲೆಕ್ಷನ್ ಮಾಡಿದ್ದು. ಅವರು ತುಂಬ ಚೆನ್ನಾಗಿ ಸೆಲೆಕ್ಷನ್ ಮಾಡ್ತಾರೆ ಅಂತ ನಾನು ಅವರನ್ನೇ ಕರ್ಕೊಂಡು ಹೋಗಿದ್ದೆ ಸೆಲೆಕ್ಷನ್ ಮಾಡೋಕ್ಕೆ. ನೋಡಿ, ಈ ಕುಚ್ಚನ್ನು ಕೂಡ ನನ್ನ ಫ್ರೆಂಡ್ ಸವಿತಾ ಕಟ್ಕೊಟ್ಟಿದ್ದರು. ಅವರು ಹೇಳಿದ್ನಲ್ಲ ಕುಚ್ಚನ್ನ ತುಂಬ ಚೆನ್ನಾಗಿ ಕಟ್ತಾರೆ ಅಂತ. ಉಟ್ಕೊಂಡಾಗ ಮಾತ್ರ ತುಂಬ ಚೆನ್ನಾಗಿ ಗ್ರ್ಯಾಂಡ್ ಅನಿಸುತ್ತೆ. ಸರ್ಗು ಈ ಥರ ಬಂದಿದೆ, ಬಾರ್ಡ್ರು ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಬಂದಿದೆ ಬಾರ್ಡ್ರು, ಪಿಕಾಕ್ ಬ್ಲೌಸ್ನ ನಾನು ಈ ರೀತಿ ವರ್ಕ್ ಮಾಡಿಸಿದ್ದೀನಿ ನೋಡಿ, ಪಿಕಾಕ್ದು. ಮತ್ತು ಸ್ಲೀವ್ಸ್ಗೂ ಈ ಥರ. ಈ ಸೀರೆಗೆ ನಾನು 7,500 ಕೊಟ್ಟಿದ್ದೆ ಕಂಜೀವರಮ್ಮು, ಕರ್ನಾಟಕ ಸ್ಯಾರಿ ಸೆಂಟ್ರಲ್ಲಿ ತೊಗೊಂಡಿದ್ವಿ. ಹಾಗೆ ಈ ಸೀರೆನ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದೆ ಮೊನ್ನೆ, ಇನ್ನೂ ಬ್ಲೌಸ್ ಹೊಲಿಸಿಲ್ಲ. ಸೀರೆನಲ್ಲಿ ಬಂದಿದ್ದೆ ಅರಿಶಿನದ ಕಲರು, ಲಕ್ಷ್ಮೀ ಪೂಜೆಗೆ ಒಳ್ಳೆಯದು ಶುಭ ಅಂತ ಹೇಳ್ತಾರೆ, ಹಾಗಾಗಿ ಈ ಕಲರ್ ನನ್ನ ಹತ್ರ ಇರಲಿಲ್ಲ ಅರಿಶಿನದ ಕಲರು, ಹಾಗಾಗಿ ತೊಗೊಂಡೆ. ಸೆರಗು ಈ ಥರ ಬಂದಿದೆ. ಈ ಥರ ತುಂಬ ಇಷ್ಟ ಆಯಿತು, ಒಂಥರ ನಾವು ಹೇಗೆ ಉಟ್ಕೊಳ್ತೀವೋ ಹಾಗೆ ಕೂತ್ಕೊಳ್ಳುತ್ತೆ. ಹಾಗೆ ಆ ಸೀರೆಗೆ ನೋಡಿ ಈ ಥರ, ನನಗೆ ಬ್ಲೌಸ್ ತುಂಬ ಇಷ್ಟ ಆಯಿತು. ಸೀರೆ ಪ್ಲೇನಲ್ಲಿ ಬಂದರೂ ಕೂಡ ಬ್ಲೌಸ್ ತುಂಬ ಡಿಸೈನ್ ಆಗಿದೆ ನೋಡಿ, ತುಂಬ ವರ್ಕ್ ಇದೆ, ಹಾಗಾಗಿ ನನಗೆ ಬ್ಲೌಸ್ ತುಂಬ ಇಷ್ಟ ಆಯಿತು. ಈ ಸೀರೆನ ನಾನು ಒಬ್ಬರು ಆಂಧ್ರ ಫ್ರೆಂಡ್ ಇದ್ದಾರೆ, ಆಂಧ್ರದಿಂದ ತರಿಸ್ಕೊಂಡಿದ್ದೆ ನೋಡಿ. ಈ ಥರ ಇದೆ ಚಕ್ಸ್ ಚಕ್ಸ್ ಪ್ಯಾಟರ್ನು, ನನ್ನ ಹತ್ರ ಚಕ್ಸ್ ಚಕ್ಸ್ ಪ್ಯಾಟರ್ನ್ ಒಂದೂ ಇಲ್ಲ ಅಂದ್ಕೊಂಡು ತರಿಸ್ಕೊಂಡಿದ್ದೆ ನೋಡಿ. ಇದನ್ನು ತರಿಸ್ಕೊಂಡು ಆಲ್ಮೋಸ್ಟ್ ತುಂಬ ದಿವಸ ಆಯಿತು, ಬ್ಲೌಸ್ ಹೊಲ್ಸೋಕ್ಕೆ ಆಗಿಲ್ಲ. ಇದನ್ನು ಕೂಡ ನೋಡಿ ಈ ಥರ ಬಂದಿದೆ. ಇದ್ರ ಪ್ರೈಸು 6,000. ತುಂಬ ಚೆನ್ನಾಗಿದೆ, ನಾವು ಉಟ್ಕೊಂಡ್ರೆ ಒಂಥರ ತುಂಬ ಲುಕ್ ಇರುತ್ತೆ. ಮಧ್ಯದಲ್ಲಿ ನೀರಿಗೆ ಹಾಕ್ತೀವಲ್ಲ ಆ ಜಾಗದಲ್ಲಿ ಬರುತ್ತಿದ್ದು ಚಕ್ಸ್ ಚಕ್ಸು, ಒಂಥರ ತುಂಬ ಎದ್ದು ಕಾಣುತ್ತೆ, ಉಟ್ಕೊಂಡಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಇದು ನನ್ನ ಕೇರಳ ಫ್ರೆಂಡ್ ಇದ್ದರು, ಅವ್ರ ಹತ್ರ ನಾನು ಇಷ್ಟಪಟ್ಟು ಕೇರಳದಿಂದನೇ ಈ ಸೀರೆನ ತರಿಸ್ಕೊಂಡಿದ್ದೀನಿ ನೋಡಿ. ಈ ಸೀರೆಗೆ ನಾನು ಈ ಥರ ಒಂದು ಬ್ಲೌಸ್ ಹೊಲಿಸ್ಕೊಂಡಿದ್ದೀನಿ, ಕಾಂಟ್ರಾಸ್ಟ್ ಕಲರ್ ಚೆನ್ನಾಗಿರುತ್ತೆ ಅಂತ ನೋಡಿ. ಇದು ತುಂಬ ಇಷ್ಟ ಆಯಿತು, ನವಿಲ್ಗರಿ. ನಾನು ಅವ್ರಿಗೆ ಕೃಷ್ಣಂದು ಸಿಗುತ್ತೆ ಇಲ್ಲಿ ಈ ಥರ ಬಾರ್ಡ್ರಲ್ಲಿ, ಕೃಷ್ಣಂದಿದ್ರೆ ನೋಡಿ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಅವ್ರಿಗೆ ಇರಲಿಲ್ಲ, ಸ್ಟಾಕ್ ಇರಲಿಲ್ಲ ಅಂಥೇಳಿ ನನಗೆ ಈ ಥರ ನವಿಲ್ಗರಿದು ಅಂತ ತಂದುಕೊಟ್ಟಿದ್ರು. ಮೋಸ್ಟ್ಲಿ 1,500 ಏನೋ ಕೊಟ್ಟಿದ್ದೆ ಅಂತ ಅನಿಸುತ್ತೆ. ಹಾಗೆ ಈ ಸೀರೆನ ನನ್ನ ಫ್ರೆಂಡು ನನಗೆ ಗಿಫ್ಟ್ ಕೊಟ್ಟಿದ್ದರು ನೋಡಿ. ಇದು ರನ್ನಿಂಗ್ ಬ್ಲೌಸ್ ಇರೋದ್ರಿಂದ ನಾನು ನೋಡಿ ಇಲ್ಲಿ ಸಿಲ್ವರ್ ಕಲರ್ ಬಂದಿದೆಯಲ್ಲ, ಈ ಕಲರಲ್ಲಿ ಬ್ಲೌಸ್ ಹೊಲ್ಸೋಣ ಅಂತ ಹಾಗೆ ಇಟ್ಟಿದ್ದೀನಿ. ಇದನ್ನು ಕೂಡ ತುಂಬ ದಿವಸ ಆಯಿತು, ಆಲ್ಮೋಸ್ಟ್ 1 ಇಯರ್ ಆಯಿತು ಕೊಟ್ಟು, ಹಾಗೆ ಇಟ್ಟಿದ್ದೀನಿ ನೋಡಿ. ಹಾಗೆ ಒಳಗಡೆ ಎಲ್ಲ ಈ ಥರ ಬಂದಿದೆ ನೋಡಿ, ನಿರ್ಗೆಯಲ್ಲೆಲ್ಲ ಈ ಥರ ಬರುತ್ತೆ, ಸೀರೆ ಉಟ್ಕೊಂಡಾಗ ನಿರ್ಗೆಯಲ್ಲಿ ಈ ಥರ ಡಿಸೈನ್ಸ್ ಬರುತ್ತೆ. ಹಾಗೆ ನನಗೆ ಇಳ್ಕಲ್ ಸೀರೆ ಹುಚ್ಚು ಜಾಸ್ತಿ ನೋಡಿ. ಇದು ಅಮ್ಮನ ಹತ್ರ ಇಸ್ಕೊಂಡು ಬಂದಿದ್ದೆ, ಇದು ಅಮ್ಮನ ಹತ್ರ ಇತ್ತು, ಈ ಕಲರ್ ನನಗೆ ತುಂಬ ಇಷ್ಟ ಆಯಿತು, ನನಗೆ ಬೇಕು ಅಂತ ಹೇಳಿ ಇಸ್ಕೊಂಡು ಬಂದಿದ್ದೆ. ನವರಾತ್ರಿ ಗಟ್ಟ ಹಾಕೋ ಒಂದು ವಿಡಿಯೋದಲ್ಲಿ ನಾನು ಇದನ್ನು ಉಟ್ಕೊಂಡಿದ್ದೀನಿ. ಇದು ನನ್ನ ಫೇವ್ರೇಟ್ ಇಳ್ಕಲ್ ಸೀರೆ ಅಂತ ಹೇಳ್ಬೋದು, ಇದನ್ನು ಎಷ್ಟು ಸಾರಿ ಉಟ್ಕೊಂಡಿದ್ದೀನೋ ಲೆಕ್ಕನೇ ಇಲ್ಲ.
ನೀವು ಹಿಡ್ಕಲ್ ಸೀರೆ ಶಾಪಿಂಗಲ್ಲೂ ನೋಡಿರ್ತೀರಾ, ಹೋಮ್ ಟೂರ್ ಪಾರ್ಟ್ ಟೂ ಅಲ್ಲೂ ನೋಡಿರ್ತೀರಾ ಹಿಡ್ಕಲ್ ಸೀರೆ. ನೋಡಿ ಹುಚ್ಚು, ಇದನ್ನು ನನ್ನ ಕಸಿನ್ ಕಟ್ಕೊಟ್ಟಿದ್ಲು ಬರಬೇಕಾದ್ರೆ. ಈ ಸೀರೆನ ನನಗೆ ಅಮ್ಮ ಗೃಹ ಪ್ರವೇಶದಲ್ಲಿ ಕೊಟ್ಟಿದ್ರು ನೋಡ್ರಿ, ಈ ಥರ ಐತಿ. ಇದು ಕಾಂಜಿವರಂ ಸೀರೆ, ಇದಕ್ಕೂ ನಾನು ಬ್ಲೌಸ್ ಇನ್ನೂವರೆಗೂ ಹೊಲ್ಸೋಕ್ಕಾಗೇ ಇಲ್ಲ. ಆಲ್ಮೋಸ್ಟ್ ನಮ್ಮ ಮನೆ ಗೃಹ ಪ್ರವೇಶ ಆಗಿ 3.5 ವರ್ಷ ಆಗಕ್ಕೆ ಬಂತು, ಇನ್ನೂ ಟೈಮ್ ಕೂಡೇ ಬಂದಿಲ್ಲ ಹೊಲ್ಸಕ್ಕೆ. ಹಂಗೆ ಇಟ್ಬಿಟ್ಟೇನಿ ನೋಡ್ರಿ, ಸರಿಗೆ ಈ ಥರ ಬಂದತಿ. ಬ್ಲೌಸ್ ರನ್ನಿಂಗ್ ಒಳಗೆ ಬಂದತಿ, ನನಗೆ ರನ್ನಿಂಗ್ ಬ್ಯಾಡ, ಈ ಬಾರ್ಡ್ರ್ ಕಲರ್ ಒಳಗೆ ಹೊಲ್ಸೋನು ಅಂತ ಹಂಗೆ ಇಟ್ಟೇನಿ. ಸೊ ಫ್ರೆಂಡ್ಸ್, ನಾನು ಮೇನ್ ಮೇನ್ ಸೀರೆ ಅಷ್ಟೇ ತೋರಿಸಿದ್ದೀನಿ. ಹಾಗೆ ಒಂದು ಟಿಪ್ ಕೊಡೋಕೆ ಇಷ್ಟಪಡ್ತೀನಿ, ಆಲ್ರೆಡಿ ಕೆಲವೊಬ್ಬರು ಸ್ವೆಟ್ ಪ್ಯಾಡ್ನ ಯೂಸ್ ಮಾಡ್ತಾ ಇರ್ತಾರೆ, ಯೂಸ್ ಮಾಡದೇ ಇರೋರಿಗೆ ಯೂಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಈಗ ನಾವು ಬ್ಲೌಸ್ ಹಾಕ್ಕೊಂಡಾಗ ಸ್ವೆಟ್ ಆಗಿ ಆಗಿ ನೋಡಿ ಈ ಥರ ಕಲೆ ಆಗಿಬಿಡುತ್ತೆ. ರೇಷ್ಮೆ ಸೀರೆನ ನಾವು ವಾಶ್ ಮಾಡೋಕ್ಕೂ ಆಗೋದಿಲ್ಲ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ನೋಡಿ ನಾವು ಸೀರೆ ಉಟ್ಕೊಂಡಾಗೂ ಒಂಥರ ಇಲ್ಲಿ ಕೈಯೆಲ್ಲ ಮೇಲೆ ಕೆಳಗೆ ಮಾಡಿದಾಗೆಲ್ಲ ಬ್ಲೌಸ್ ಒಂಥರ ಎದ್ದು ಕಾಣಿಸ್ತಾ ಇರುತ್ತೆ ಇಲ್ಲಿ ಸ್ವೆಟ್ ಆಗಿರೋದು. ಹಾಗಾಗಿ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಸ್ವೆಟ್ ಪ್ಯಾಡ್ನ ಯೂಸ್ ಮಾಡಲೇಬೇಕು. ಯೂಸ್ ಆ್ಯಂಡ್ ಥ್ರೋನು ಬರುತ್ತೆ, ಹಾಗೆ ವಾಷೇಬಲ್ನು ಬರುತ್ತೆ. ಗೊತ್ತಿಲ್ಲ ಇರೋರಿಗೆ ಯೂಸ್ ಆಗಲಿ ಅಂತ ನಾನು ಇದೊಂದು ಟಿಪ್ ಹೇಳಿದೆ. ನಾವು ಸೀರೆನ ಒಂದು ಫೋಲ್ಡಲ್ಲಿ ಮಡಚಿಟ್ಟಿರ್ತೀವಿ, ಅದನ್ನು ಹಾಗೇ ಬಿಡಬಾರ್ದು. ಯಾಕಂದರೆ ಒಂದೊಂದು ಸೀರೆನ ನಾವು ಕೆಲವೊಮ್ಮೆ 6 ತಿಂಗಳು 1 ವರ್ಷ ನಾವು ಯೂಸ್ ಮಾಡೋದೇ ಇಲ್ಲ, ಹಾಗಾಗಿ ಅಲ್ಲೇ ಇಟ್ಬಿಡ್ತೀವಿ. ಹಾಗೆ ಇಡೋದಕ್ಕಿಂತ ಅವಾಗವಾಗ 2 ತಿಂಗಳು 3 ತಿಂಗಳಿಗೆ ಒಂದು ಸಾರಿ ಅದನ್ನು ಫೋಲ್ಡನ್ನು ಉಲ್ಟಾ ಮಾಡಿ ನಾವು ಮಡಚಿಡೋದ್ರಿಂದ ಸೀರೆ ಡ್ಯಾಮೇಜ್ ಆಗಲ್ಲ. ಯಾಕಂದರೆ ನಾವು ಹೇಗೆ ಮಡಚಿಟ್ಟಿರ್ತೀವೋ ಅದೇ ಫೋಲ್ಡಲ್ಲಿ ಒಂದೊಂದು ಸಾರಿ ಕಟ್ ಆಗಿಬಿಡುತ್ತೆ. ಹಾಗಾಗಿ ಅದನ್ನು ಉಲ್ಟಾ ತಿರುಗಿಸ್ತಾ ಇರಬೇಕು ನಾವು ಯಾವಾಗಲಾದರೂ 2 ತಿಂಗಳಿಗೊಂದ್ಸಾರಿ 3 ತಿಂಗಳಿಗೊಂದ್ಸಾರಿ. ಸೀರೆಗಳನ್ನ ಎಳೆ ಬಿಸಿಲಲ್ಲಿ ಒಣಗಿಸ್ಬೇಕು ಅಂತ ಹೇಳ್ತಾರೆ, ತುಂಬ ಬಿಸಿಲಲ್ಲಿ ಅಲ್ಲ, ಎಳೆ ಬಿಸಿಲಲ್ಲಿ. ಯಾಕಂದರೆ ಸ್ವಲ್ಪ ನಾವು ಅಲ್ಲೇ ಇಟ್ಟು ಇಟ್ಟು ಫಂಗಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಎಳೆ ಬಿಸಿಲಲ್ಲಿ ಒಣಗಿಸ್ಬೇಕು. ಹಾಗೆ ವೇಟ್ ಇರೋ ಸೀರೆನೂ ಕೂಡ ಹ್ಯಾಂಗರ್ಗೆ ಹಾಕಬಾರ್ದು ಅಂತಾರೆ, ಆ ವೇಟ್ಗೆ ಆ ಜಾಗನೂ ಕೂಡ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಂಗೆ ಗೊತ್ತಿರುವಂಥ ಸಣ್ಣ ಪುಟ್ಟ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಸ್ಯಾರೀಸ್ನ ಅಷ್ಟೊಂದು ಜಾಸ್ತಿ ನನ್ನ ಹತ್ರ ಇಟ್ಕೊಂಡಿಲ್ಲ, ನಿಮಗೆ ಮೇನ್ ಮೇನ್ ಸ್ಯಾರೀಸ್ ಅಷ್ಟೇ ತೋರಿಸಿದ್ದೀನಿ. ಕೆಲವೊಂದಿಷ್ಟು ಇನ್ನೂ ಇದೆ, ಆದರೆ ತುಂಬ ಲೆಂದಿ ಆಗಿಬಿಡುತ್ತೆ ಅಂತ ನಾನು ಮೇನ್ ಅಷ್ಟೇ ಸ್ವಲ್ಪ ಸ್ಯಾರೀಸ್ನ ತೋರಿಸಿದ್ದೀನಿ. ಹಾಗೆ ಕೆಲವೊಂದು ಸ್ಯಾರೀಸ್ನ ನಾನು ಅಮ್ಮನ ಹತ್ರ ಇಟ್ಟಿದ್ದೀನಿ, ಯಾಕಂದರೆ ಫಂಕ್ಷನ್ ಎಲ್ಲ ಇದ್ದರೆ ಊರಲ್ಲೇ ಇರುತ್ತೆ ಹೆಚ್ಚಾಗಿ, ಹೊತ್ಕೊಂಡು ಹೋಗೋದು ಬರೋದು ಸುಮ್ಮನೆ ಬೇಡ ಅಂದ್ಕೊಂಡು ಕೆಲವೊಂದು ರೇಷ್ಮೆ ಸೀರೆನೂ ನಾನು ಅಲ್ಲೇ ಇಟ್ಟಿದ್ದೀನಿ. ಹಾಗೆ ಈ ಥರ ನಾನು ಬ್ಲೌಸ್ ಹೊಲಿಸ್ಬಿಟ್ಟಿದ್ದೀನಿ. ನೋಡಿ ಅಮ್ಮನ ಮನೆಗೆ ಹೋದಾಗ ಏನು ಮಾಡ್ತೀನಿ, ಈ ಥರ ಬ್ಲೌಸ್ ತೊಗೊಂಡು ಹೋಗ್ತೀನಿ, ಯಾವ್ದು ಮ್ಯಾಚ್ ಆಗುತ್ತೋ ಉಟ್ಕೊಂಡು ಅಲ್ಲೇ ಅವ್ರ ಸ್ಯಾರಿನ ಇಟ್ಟು ಬಂದುಬಿಡ್ತೀನಿ. ಅಮ್ಮಂದು ಯೂಸ್ ಮಾಡ್ತೀನಿ, ನಂದು ಕೆಲವೊಂದು ಸ್ಯಾರೀಸ್ ಇದೆ, ಈ ಥರ ಮಾಡಿಬಿಡ್ತೀನಿ ನಾನು. ನೋಡಿ ಈ ಥರ ಈ ಕಲರ್ ಕಾಂಬಿನೇಷನಲ್ಲಂತೂ ಸ್ಯಾರೀಸ್ ಇದ್ದೇ ಇರುತ್ತೆ, ಯಾವ್ದು ಮ್ಯಾಚ್ ಆಗುತ್ತೋ ಅದನ್ನು ಉಟ್ಕೊಂಡು ಅಲ್ಲೇ ಇಟ್ಟು ಬಂದುಬಿಡ್ತೀನಿ. ಯಾಕಂದರೆ ನಮಗೆ ಊರಿಗೆ ಹೋಗಬೇಕಾದ್ರೆ ಲಗೇಜ್ ತುಂಬ ಆಗಿಬಿಡುತ್ತೆ. ಸೊ ಇಷ್ಟು ನನ್ನ ಸ್ಯಾರಿ ಕಲೆಕ್ಷನ್ಸ್. ಇವತ್ತಿನ ಸ್ಯಾರಿ ಕಲೆಕ್ಷನ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಮರ್ಯಾದ ಕಮೆಂಟ್ಸ್ ಬಾಕ್ಸ್ನಾಗ ತಿಳಿಸ್ರಿ. ಯಾಕಂದರೆ ನನಗೆ ಗೊತ್ತಾಗಬೇಕೋ ಬೇಡೋ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ, ಹಾಗಾಗಿ ಮರ್ಯಾದ ಕಮೆಂಟ್ಸ್ ಬಾಕ್ಸಾಗ ತಿಳಿಸ್ರಿ. ಮತ್ತೆ ಸಿಗೋಣ ಅಂತ ಮುಂದಿನ ವಿಡಿಯೋದಾಗ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.